ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಮತ್ತೆ ಬಾಯ್ಲರ್ ಸ್ಫೋಟಗೊಂಡಿದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕೃಷ್ಣಾನಗರದಲ್ಲಿರುವಂತಹ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅದೃಷ್ಟವಶಾತ್ ಕಾರ್ಮಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಸುಕಿನ ಜಾವ ಟೀ ಕುಡಿಲಿಕ್ಕೆ ಅಂತ 15 ಕಾರ್ಮಿಕರು ತೆರಳಿದ್ದಂಥ ಸಂದರ್ಭದಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿದೆ. ಅದೃಷ್ಟ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ ಆ ಕಾರ್ಮಿಕರದ್ದು. ಇನ್ನು ಕೂದಲೆಳೆ ಅಂತರದಲ್ಲಿ ಕಾರ್ಮಿಕರು ಪಾರಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಭಾರಿ ಅನಾಹುತ ತಪ್ಪಿದಂತಾಗಿದೆ. ಮುಂದಿನ ಅವಧಿಗೆ ಕಬ್ಬು ಅಲ್ಲಿ ಅರಿಲಿಕ್ಕೆ, ಕಬ್ಬನ್ನು ಅರಿಲಿಕ್ಕೆ ಕಾರ್ಖಾನೆ ಸಿದ್ಧತೆ ಮಾಡುವಂಥ ಸಂದರ್ಭದಲ್ಲಿ ಬಾಯ್ಲರ್ ಬ್ಲಾಸ್ಟ್ ಆಗಿದೆ. ಈ ಹಿಂದೆ 2023 ಮಾರ್ಚ್ 4 ತಾರೀಕು ಕೂಡ ಬಾಯ್ಲರ್ ಬ್ಲಾಸ್ಟ್ ಆಗಿತ್ತು. ಪದೇ ಪದೇ ಬ್ಲಾಸ್ಟ್ ಆಗ್ತಾ ಇದೆ ಅಂದರೆ ಏನೋ ತಾಂತ್ರಿಕ ದೋಷ ಇರುತ್ತೆ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಇಂಜಿನಿಯರ್ಗಳು ಅದ್ರ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಈ ಸಂದರ್ಭದಲ್ಲಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದರು. ಹೌದು, ಈ ಹಿಂದೆ ಒಬ್ಬರು ಇದೇ ಕಾರ್ಖಾನೆಯಲ್ಲಿ ಮೃತಪಟ್ಟಿದ್ದರು. ಇತರೆ 4 ಕೂಡ ಕಾರ್ಮಿಕರಿಗೆ ಈಗ ಸುಟ್ಟ ಗಾಯಗಳಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕಳಪೆ ಬಾಯ್ಲರ್ ನಿರ್ಮಾಣವೇ ಅವಘಡಕ್ಕೆ ಕಾರಣ ಅಂತ ರೈತರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳಪೆ ಅನ್ನೋದು ಗೊತ್ತಿದೆ, ಇಲ್ಲಿ 100 ಜನ 1000 ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇರ್ತಾರೆ. ನಿಮಗೆ ಒಂದು ಒಳ್ಳೆ ಗುಣಮಟ್ಟದ ಬಾಯ್ಲರನ್ನು ಅಳವಡಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡುವ ಹಾಗಾದರೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ, ಮಾಲೀಕರು ಸ್ವಲ್ಪ ನಮ್ಮ ಕಾರ್ಖಾನೆಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ ಕೂಲಿ ಕಾರ್ಮಿಕರು, ಅವರ ಸೇಫ್ಟಿ ನಾವು ನೋಡ್ಕೋಬೇಕು. ಆ ಎಷ್ಟು ಕುಟುಂಬ ನಂಬ್ಕೊಂಡಿರ್ತದೆ ಆ ಕಾರ್ಮಿಕರ ಮೇಲೆ ನೋಡಿ. ಈ ಥರ ಬೇಜವಾಬ್ದಾರಿತನ ಮಾಡಿದರೆ ಭಾಳ ಕಷ್ಟ ನೋಡಿ. ಈ ಹಿಂದೆ ಒಂದು ಸಲ ಬ್ಲಾಸ್ಟ್ ಆಗಿತ್ತು, ಈಗ ಮತ್ತೊಮ್ಮೆ ಬ್ಲಾಸ್ಟ್ ಆಗಿದೆ. ಏನೋ ಅದೃಷ್ಟವಶಾತ್ ಆ 15 ಜನ ಕಾರ್ಮಿಕರು ಪಾಪ ಟೀ ಕುಡಿಯೋಕ್ಕಂತ ಸ್ವಲ್ಪ ದೂರ ಹೋಗಿರ್ತಾರೆ, ಆ ಸಂದರ್ಭದಲ್ಲೇ ಬ್ಲಾಸ್ಟ್ ಆಗಿರುವಂಥದ್ದು. ಇನ್ ಕೇಸ್ ಎಲ್ಲಾದರೂ ಅವರು ಅಲ್ಲೇ ಇದ್ದಿದ್ರೆ ಮಾತ್ರ ದೊಡ್ಡ ಅನಾಹುತ ಆಗ್ತಿತ್ತು. ನಿಜಕ್ಕೂ ಇದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ನೋಡಿ ಆ ಬ್ಲಾಸ್ಟ್ ಆಗಿರುವ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದಾರೆ. ಕೆಲವೊಂದು ವಸ್ತುಗಳೆಲ್ಲ ಛಿದ್ರ ಛಿದ್ರ ಆಗಿದ್ದಾವೆ. ಈ ಹಿಂದೆ ಆಗಿದ್ದು ಇದೇ ಥರ ಅನಾಹುತ ಆಗಿದೆ, ಯಾಕೆ ಬೇಜವಾಬ್ದಾರಿತನ? ಒಂದು ಒಳ್ಳೆಯ ಗುಣಮಟ್ಟದ ಉಪಕರಣಗಳನ್ನು ಬಳಸಬೇಕಾಗ್ತದೆ, ಮತ್ತು ಒಂದು ಬಾಯ್ಲರ್ ನಿರ್ಮಾಣ ಮಾಡುವಾಗ ಸಾಕಷ್ಟು ಗುಣಮಟ್ಟದ ಸುರಕ್ಷತೆ ಬಗ್ಗೆ ನೋಡಬೇಕಾಗ್ತದೆ. ಎಲ್ಲೋ ಒಂದು ಕಡೆ ಹಣ ಉಳಿಸುವ ಆಸೆಗೆ ಈ ಕಂಪನಿಯ ಮಾಲೀಕರು, ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಥರ ಬೇಜವಾಬ್ದಾರಿತನಕ್ಕೆ ಮುಂದಾಗಬಾರ್ದು. ಕಾರ್ಮಿಕರು ನಿಮ್ಮನ್ನ ನಂಬ್ಕೊಂಡು ಬದುಕ್ತಾ ಇರ್ತಾರೆ, ಕಾರ್ಮಿಕರನ್ನ ಅವ್ರ ಮನೆಯವ್ರು ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಹಾಗಾಗಿ ಒಬ್ರಿಗೊಬ್ರಿಗೊಂಥರ ಚೈನ್ ಲಿಂಕ್ ಇರ್ತದೆ. ಈ ಹಿಂದೆ ಇದೇ ಕಾರ್ಖಾನೆಯಲ್ಲಿ ಬ್ಲಾಸ್ಟ್ ಆಗಿ ಒಬ್ಬ ಕಾರ್ಮಿಕ ಮೃತಪಟ್ಟಿದ್ದ. ಅವತ್ತು ಈ ಇಡೀ ಕುಟುಂಬ, ಇವತ್ತು ಆ ಕಾರ್ಮಿಕರ ಕುಟುಂಬ ಅನಾಥ ಆಗುತ್ತೆ. ಹಾಗಾಗಿ ಸಾಕಷ್ಟು ಸೇಫ್ಟಿ ನೋಡ್ಕೊಳ್ಬೇಕಾಗ್ತದೆ ಕಾರ್ಮಿಕರ ಬಗ್ಗೆ.